ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇದು ಸತ್ಯ ಯೂಟ್ಯೂಬ್ ಚಾನೆಲ್. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಹಾಗೂ ಮುಂದೆ ಬರುವ ನಮ್ಮ ಚಾನೆಲ್ನ ನೋಟಿಫಿಕೇಶನ್ಸ್ಗಳನ್ನು ಈಸಿಯಾಗಿ ಪಡೆದುಕೊಳ್ಳಿ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಫೇಮಸ್ ಆದ ದಂಪತಿಗಳು, ಇವರು ಫೇಮಸ್ ಆಗಲು ಕಾರಣವೇನು ಗೊತ್ತಾ? ಇದನ್ನು ತಿಳಿಯುವ ಮುನ್ನ ನಮ್ಮ ಇದು ಸತ್ಯ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಮೊದಲೇ ಪಡೆದುಕೊಳ್ಳಿ. ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಹೆಸರು ಗಳಿಸಬೇಕು ಅಂದರೆ ತುಂಬಾನೇ ಕಷ್ಟ. ಅದು ಕೂಡ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಿಸುವುದಂದರೆ ತುಂಬಾನೇ ಕಷ್ಟ. ಆದರೆ ಈ ಎರಡು ವಿಷಯಗಳನ್ನು ತುಂಬ ಸುಲಭವಾಗಿ ಸಾಧಿಸಿದಂತಹ ಆರು ದಂಪತಿಗಳ ಬಗ್ಗೆ ಇಂದು ನಿಮಗೆ ತಿಳಿಸುತ್ತೇವೆ. ಪಾಲೋ ಮತ್ತು ಕಟ್ಸುಸಿಯಾ ಪ್ರಪಂಚದಲ್ಲಿಯೇ ಅತಿ ಚಿಕ್ಕ ದಂಪತಿ ಎಂಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ದಾರೆ. ಪಾಲೋಗೆ 31 ವರ್ಷ, ಇವರ ಎತ್ತರ 90 ಸೆಂಟಿಮೀಟರ್. ಕಟ್ಸುಸಿಯಾ ಇವರಿಗೆ 28 ವರ್ಷ, ಇವರ ಎತ್ತರ 91 ಸೆಂಟಿಮೀಟರ್. ಇವರು ಮೊದಲು ಸೋಷಿಯಲ್ ಮೀಡಿಯಾದ ಮುಖಾಂತರ ಪರಿಚಯವಾಗುತ್ತಾರೆ. ಮೊದಲು ಪಾಲೋ ಕಟ್ಸುಸಿಯಾಗೆ ಆನ್ಲೈನ್ ಮುಖಾಂತರ ಮೆಸೇಜ್ ಮಾಡುತ್ತಾರೆ. ಈ ರೀತಿ 2 ವರ್ಷ ಆನ್ಲೈನ್ನಲ್ಲಿ ಪ್ರೀತಿ ಮಾಡುತ್ತಾರೆ. ತದನಂತರ 2008 ಮೊದಲ ಬಾರಿಗೆ ಭೇಟಿಯಾಗುತ್ತಾರೆ. 2012 ಮದುವೆಯಾಗುತ್ತಾರೆ. ಈ ಮೂಲಕ ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾಗುತ್ತಾರೆ. ವಿಕ್ಟರ್ ಮತ್ತು ಗೇಬ್ರಿಯಲ್ ಪ್ಯಾರಲ್ಟ್ ಇವರಿಬ್ಬರು ಪ್ರಪಂಚದಲ್ಲೇ ಹೆಚ್ಚು ದೇಹ ಮಾರ್ಪಾಡು ಮಾಡಿಕೊಂಡಿದ್ದಂತಹ ದಂಪತಿಯರೆಂದು ಪ್ರಸಿದ್ಧರಾಗಿದ್ದಾರೆ. ವಿಕ್ಟರ್ ಮತ್ತು ಗೇಬ್ರಿಯಲ್ ಪ್ಯಾರಲ್ಟ್ ಅವರು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಕೂಡ ಹೆಸರು ಪಡೆದಿದ್ದಾರೆ. ಇವರಿಬ್ಬರು 57 ಬಾರಿ ಬಾಡಿ ಮಾಡಿಫಿಕೇಶನ್ ಮಾಡಿಸಿಕೊಂಡಿದ್ದಾರೆ. ಅದೇ ರೀತಿ ಇವರ ದೇಹದ ಮೇಲೆ ಟ್ಯಾಟುಗಳು ತುಂಬಾನೇ ಇದೆ. 1999 ನಡೆದ ಟ್ಯಾಟು ಕಾಂಪಿಟೇಷನ್ನಲ್ಲಿ ಇವರಿಬ್ಬರು ಮೊದಲ ಬಾರಿಗೆ ಭೇಟಿಯಾಗುತ್ತಾರೆ. ಮೊದಲು ಫ್ರೆಂಡ್ಸ್ ಆಗುತ್ತಾರೆ, ನಂತರ ಪ್ರೇಮಿಗಳಾಗುತ್ತಾರೆ. ಹೀಗೆ 2 ಮದುವೆ ಕೂಡ ಆಗುತ್ತಾರೆ. ಈ ರೀತಿ ಇವರ ಮದುವೆ ಪ್ರಪಂಚದಾದ್ಯಂತ ತುಂಬಾ ಫೇಮಸ್ ಆಗುತ್ತದೆ. ಸನ್ ಮಿಮಿಂಗ್ ಮತ್ತು ಜುಯನ್ ಇವರಿಬ್ಬರು ಪ್ರಪಂಚದಲ್ಲಿಯೇ ಟಾಲೆಸ್ಟ್ ಕಪಲ್ ಅಂತ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಪಡೆದಿದ್ದಾರೆ. ಸನ್ ಮಿಮಿಂಗ್ಗೆ 33 ವರ್ಷ ವಯಸ್ಸು, ಎತ್ತರ 236 ಸೆಂಟಿಮೀಟರ್. ಇನ್ನು ಜುಯನ್ಗೆ 29 ವರ್ಷ ವಯಸ್ಸು, ಎತ್ತರ 187 ಸೆಂಟಿಮೀಟರ್. ಇವರಿಬ್ಬರು ಅಥ್ಲೆಟಿಕ್ ಪ್ಲೇಯರ್ಸ್ ಮತ್ತು ವಾಲಿಬಾಲ್ ಪ್ಲೇಯರ್ಸ್. ಜುಯನ್ ಹ್ಯಾಂಡ್ಬಾಲ್ ಪ್ಲೇಯರ್. ಇವರಿಬ್ಬರು ಮೊದಲು ನ್ಯಾಷನಲ್ ಗೇಮ್ ಆಫ್ ಚೈನಾದಲ್ಲಿ ಭೇಟಿಯಾಗುತ್ತಾರೆ. ನಂತರ ಇವರ ನಡುವೆ ಸ್ನೇಹ ಬೆಳೆದು ಅದು ಪ್ರೀತಿಗೆ ತಿರುಗಿ ಸುಮಾರು 4 ನಂತರ ಇವರು ಮದುವೆಯಾಗುತ್ತಾರೆ. ಈ ರೀತಿ ಮದುವೆಯಾಗುವುದರ ಮೂಲಕ ಈ ಜೋಡಿ ಪ್ರಪಂಚದಾದ್ಯಂತ ಫೇಮಸ್ ಆಗುತ್ತದೆ. ಅನಲಿಸಾ ಮತ್ತು ಡೇವಿಡ್ ಹ್ಯಾಕ್ಮನ್. ಅನಲಿಸಾ ಇವರನ್ನು ಎಲ್ಲರೂ ಕೂಡ ಬಿಯರ್ಡ್ ಲೇಡಿ ಅಂತಲೇ ಕರೆಯುತ್ತಾರೆ. ಏಕೆಂದರೆ ಇವರಿಗೆ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಗಡ್ಡ ಬೆಳೆಯುವುದಕ್ಕೆ ಪ್ರಾರಂಭವಾಗುತ್ತದೆ. ಇದರಿಂದ ಇವರು ವಾರಕ್ಕೆ 2 ಶೇವಿಂಗ್ ಕೂಡ ಮಾಡಿಸಿಕೊಳ್ಳುತ್ತಾರೆ. ಆದರೂ ಕೂಡ ಇದು ವೇಗವಾಗಿ ಬೆಳೆಯುತ್ತದೆ, ಆದ್ದರಿಂದ ಎಲ್ಲರೂ ಕೂಡ ಇವರನ್ನು ಗೇಲಿ ಮಾಡುತ್ತಾರೆ. ಆದ್ದರಿಂದ ಇವರು ಹೊರಗೆ ಬರದೆ ಮನೆಯಲ್ಲೇ ಇರುತ್ತಾರೆ. ಡೇವಿಡ್ ಇವರಿಗೆ ಧೈರ್ಯ ಹೇಳುತ್ತಾರೆ. ಇವರಿಬ್ಬರ ಪರಿಚಯ ಪ್ರೀತಿಯಾಗಿ ಮಾರ್ಪಾಡು ಹೊಂದುತ್ತದೆ. ನಂತರ ಅನಾಲಿಸಾ ಅವರು ಶೇವಿಂಗ್ ಮಾಡುವುದೇ ಬಿಡುತ್ತಾರೆ. ಮದುವೆಯಲ್ಲೂ ಕೂಡ ಇವರು ಶೇವ್ ಮಾಡುವುದಿಲ್ಲ. ಇದರಿಂದ ಇವರು ತುಂಬಾನೇ ಫೇಮಸ್ ಆಗುತ್ತಾರೆ. ನೀನ್ ಸ್ಟೀಫನ್ಸನ್ ಮತ್ತು ಮೈಂಡಿ ಕಿನ್ಸ್ ಈ ದಂಪತಿಗಳಿಗೆ ಇರುವ ವಿಚಿತ್ರವಾದ ಕಾಯಿಲೆಯಿಂದ ಇವರು ಫೇಮಸ್ ಆಗಿದ್ದಾರೆ. ನೀನ್ ಸ್ಟೀಫನ್ಸನ್ ಮತ್ತು ಮೈಂಡಿ ಕಿನ್ಸ್ 1977 ಚಿಕಾಗೋದಲ್ಲಿ ಅಪರೂಪವಾದ ಕಾಯಿಲೆಯಿಂದ ಹುಟ್ಟುತ್ತಾರೆ. ಇದರಿಂದ ಇವರು ಎತ್ತರ ಬೆಳೆಯುವುದಿಲ್ಲ. ಅಷ್ಟೇ ಅಲ್ಲದೆ ತುಂಬಾ ಸಮಸ್ಯೆಯನ್ನು ಕೂಡ ಹೊಂದಿರುತ್ತಾರೆ. ಎಲ್ಲವನ್ನು ಗೆದ್ದು ಮೋಟಿವೇಶನ್ ಸ್ಪೀಕರ್ ಆಗಿ ಗಮನ ಸೆಳೆಯುತ್ತಾರೆ. ಇವರ ಮಾತುಗಳನ್ನು ಕೇಳಿ ತುಂಬಾ ಜನ ಬದಲಾಗಿದ್ದಾರೆ. ಈ ರೀತಿ ಇವರ ಮಾತುಗಳನ್ನು ಕೇಳಿ ಮೈಂಡ್ ಕಿನ್ಸ್ಗೆ ಇವರ ಮೇಲೆ ಪ್ರೀತಿ ಹುಟ್ಟುತ್ತದೆ. ನಂತರ ಸ್ಟೀನ್ ಸ್ಟೀಫನ್ ಹತ್ತಿರ ಹೋಗಿ ಅವರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಸ್ಟೀಫನ್ ಇವರು ಪ್ರೀತಿಯನ್ನು ಸ್ವೀಕರಿಸುತ್ತಾರೆ. 3 ನಂತರ ಇವರಿಬ್ಬರಿಗೂ ಮದುವೆಯಾಗುತ್ತದೆ. ಆಗ ಅವರ ವಯಸ್ಸು 39, ಇವರ ಎತ್ತರ 91 ಸೆಂಟಿಮೀಟರ್. ಆದರೆ ಮೈಂಡ್ ಕಿನ್ಸ್ಗೆ ಕೇವಲ 19, ಎತ್ತರ 167 ಸೆಂಟಿಮೀಟರ್. ಇದರಿಂದ ಇವರ ಮದುವೆ ಪ್ರಪಂಚದಾದ್ಯಂತ ಫೇಮಸ್ ಆಗುತ್ತೆ. ಗ್ರೀಸ್ ಮತ್ತು ಲಿಸಾ ಫಿಟ್ಮ್ಯಾನ್ ಇವರಿಬ್ಬರು ಸ್ಟ್ರಾಂಗೆಸ್ಟ್ ಕಪಲ್ ಅಂತ ಗಿನ್ನಿಸ್ ಬುಕ್ ರೆಕಾರ್ಡ್ ಪಡೆದಿದ್ದಾರೆ. ಗ್ರೀಸ್ ಸುಮಾರು 315 ವುಡ್ ಬೋರ್ಡ್ಸ್ ಅನ್ನು ತಮ್ಮ ಕೈನಲ್ಲಿ ಹೊಡೆದಿದ್ದಾರೆ. ಲಿಸಾ ಸುಮಾರು 816 ವುಡ್ ಬೋರ್ಡ್ಸ್ ಅನ್ನು ಹೊಡೆದಿದ್ದಾರೆ. ಈ ರೀತಿ ಈ ರೆಕಾರ್ಡ್ ಅನ್ನು ಮಾಡುವ ಮುಂಚೆನೆ ಈ ಜೋಡಿಗೆ ಮದುವೆಯಾಗಿತ್ತು. ತಾವು ಏನಾದರೂ ಸಾಧನೆ ಮಾಡಬೇಕು ಅಂತ ತುಂಬಾನೇ ಕಷ್ಟಪಟ್ಟು ಟ್ರೈನಿಂಗ್ ತೆಗೆದುಕೊಂಡು ಈ ರೆಕಾರ್ಡ್ ಅನ್ನು ಸಾಧಿಸಿದ್ದಾರೆ. ಈಗ ಪ್ರಪಂಚದಾದ್ಯಂತ ಈ ಜೋಡಿ ಸ್ಟ್ರಾಂಗೆಸ್ಟ್ ಕಪಲ್ ಅಂತ ಫೇಮಸ್ ಆಗಿದ್ದಾರೆ. ಇಂತಹ ಮತ್ತಷ್ಟು ಉಪಯುಕ್ತ ಹಾಗೂ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇದನ್ನು ತಪ್ಪದೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ.